ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಕೂಡ ಮಾತಾಡಿದ್ದಾರೆ ಹಾಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಮಾತಾಡಿದ್ದಾರೆ ಬನ್ನಿ ನೋಡೋಣ ಸನ್ಮಾನ್ಯ ಅಧ್ಯಕ್ಷರೇ ನಾವು ನೀವು ಅರಗ ಜ್ಞಾನೇಂದ್ರವರು ಎಲ್ಲ 94 ರ ಬ್ಯಾಚ್ ಇಲ್ಲೆಲ್ಲ ಬಹಳ ಮುಂದಿನ ಸಾಲನಾಗ ದೇವೇಗೌಡರು ಜೆಎಚ್ ಪಟೇಲ್ರು ಅಕಡೆ ನಮ್ಮ ನಂಜೇಗೌಡರು ಯಡಿಯೂರಪ್ಪನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿದಿಂದ ಜೀವರಾಜ್ ಆಳ್ವ ಪುಟ್ಟಣ್ಣಯ್ಯ ಬಾರಿ ಹೋರಾಟಗಾರರು ಅಂತ ವಾಟಾಳ್ ನಾಗರಾಜರು ಮಾಧುಸ್ವಾಮಿ ಅವರು ಅವಾಗ ಬೈ ಎಲೆಕ್ಷನ್ ದಲ್ಲಿ ಗೆದ್ದು ಬಂದ್ರು ಯಾಕಂದ್ರೆ ಆ ಸುರೇಶ್ ಬಾಬು ತಂದೆಯವರು ಅವರು ವಿಧಾನಸಭೆ ಪ್ರವೇಶ ಮಾಡೋಕ್ಕಿಂತನೇ ಮುಂಚೆನೇ ಅವರು ಹೃದಯಾಘಾತದಿಂದ ಏನೋ ಬಹುಶಃ ಇಲ್ಲೇ ವಿಧಾನಸಭೆಯಲ್ಲಿ ಏನೋ ಆಯ್ತು ಅವಾಗಿನಿಂದ ನಾವು ನೀವು ಎಲ್ಲ ಹಿಂದಿನ ಎಲ್ಲ ಲಾಸ್ಟ್ ಬೆಂಚಿಗೆಲ್ಲ ಕುಂಡ್ತಿದ್ದೀವಿ ಯಡಿಯೂರಪ್ಪನವರು ನಾವು ಮಾತಾಡಾಗಿದ್ರೆ ನಮಗೆಲ್ಲ ಕುಂಡ್ರಿಸ್ತಿದ್ರು ಅವ್ರು ಸ್ಪೀಕರ್ ನೀವು ಅಲ್ಲಿ ಮ್ಯಾ ಕೂತವ್ರಿಗಿಂತ ಹೆಚ್ಚು ಕುಂಡ್ರಿಸೋದವ್ರು ನಮ್ಮ ಯಡಿಯೂರಪ್ಪನವ್ರೇ ನಮ್ಗೆ ಸಂಕೊಳತ್ಕೊಳ್ಳೇ ಆತನವ್ರೆ ಆದರೂ ಬಡದಾಡಿ ಬಡದಾಡಿ ಆದ್ರೆ ರಮೇಶ್ ಕುಮಾರ್ ಅವ್ರು ಮಾತ್ರ ಆ 5 ವರ್ಷದಾಗ ಆ 5 ವರ್ಷದ ಭಾಗ ರಮೇಶ್ ಕುಮಾರ್ ಬಹಳ ಚೆನ್ನಾಗಿ ಸದನ ನಡೆಸಿದ್ರು ನಿಪಕ್ಷಪಾತವಾಗಿ ಸರ್ಕಾರಕ್ಕೂ ತರಾಟೆ ತಗೋತಿದ್ರು ಹಿಂದಿನ ಎಲ್ಲ ಶಾಸಕರಿಗೆ ಪ್ರೋತ್ಸಾಹ ಕೊಡ್ತಿದ್ರು ಅದೇ ರೀತಿ ಈ ಒಂದು ಸದನದಲ್ಲಿ ತಾವೇನು ವಿಧಾನಸಭಾ ಅಧ್ಯಕ್ಷರಾದ್ರಿ ಎಲ್ಲರಿಗೂ ಅವಕಾಶಗಳನ್ನು ವಿರೋಧ ಪಕ್ಷಕ್ಕೆ ಹೆಚ್ಚು ಕೊಟ್ರಿ ನಮಗೂ ಕೊಟ್ರಿ ನಾವು ಆಡಳಿತದಲ್ಲಿ ಇರುವಂತ ಒಬ್ಬ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿನೂ ಕೆಲಸ ಮಾಡಿದೆ ನಾನು ನಮ್ಮ ಮತಕ್ಷೇತ್ರ ಜನ ನನಗೆ 2 ಸಲ ವಿಧಾನಸಭೆಗೆ 2 ಸಲ ಲೋಕಸಭೆಗೆ 1 ಸಲ ಸ್ವತಂತ್ರ ವಿಧಾನ ಪರಿಷತ್ತಿಗೆ ನನ್ನನ್ನು ಆಯ್ಕೆ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜಿಲ್ಲೆಯ ಜನರಲ್ಲಿ ಒಂದು ಭಾವನೆ ಬಸನಗೌಡ ಯತ್ನಾಳ ಯಾವಾಗಲೂ ನಮ್ಮ ಪ್ರತಿನಿಧಿ ಇರಬೇಕು ಏನೇ ಮಾತಾಡಿದ್ರು ಮುಂದೆ ಮಾತಾಡ್ತಾನೆ ಮುಂದೊಂದು ಹಿಂದೊಂದು ಮಾತಾಡೋದಿಲ್ಲ ಅಂತ ಒಂದು ಭಾವನೆ ಏನಿದೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ಜನರು ಎಲ್ಲೇ ನಾವು ಭೇಟಿಯಾದ್ರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಿಮ್ಮಂಥವ್ರು ವಿಧಾನಸಭೆಯಲ್ಲಿ ಬೇಕು ನೇರವಾಗಿ ಮಾತಾಡೋರು ಬೇಕು ಅನ್ನೋಂಥದ್ದು ತಮ್ಮ ಅವಧಿಯಲ್ಲಿ ಮತ್ತಿಟ್ಟು ನಾನು ಹೆಚ್ಚು ಪ್ರಚಾರಕ್ಕೆ ಈ ಸಮುದಾಯಗಳಿಗೆ ಮೀಸಲಾತಿ ವಿಚಾರ ಇರ್ಬೋದು ಅಭಿವೃದ್ಧಿಗೆ ಅನ್ಯಾಯ ಆದಾಗ ನಮ್ಮ ಜಿಲ್ಲೆಗೊಂದು ಬೇರೆ ಜಿಲ್ಲೆಗೆ ಸಹಜ ಇವತ್ತೇನಾಗ್ತಾರೆ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಹೆಚ್ಚಿನ ಅನುದಾನ ಎಲ್ಲ ಅವರೇ ಒಯ್ದುಬಿಡ್ತಾರೆ ನಾನು ರೈಲ್ವೆ ಮಂತ್ರಿ ಇದ್ದಾಗ ನೋಡ್ತಿದ್ದೆ ನಮ್ಮ ನಿತೀಶ್ ಕುಮಾರ್ ಅವರು ಈ ರೈಲ್ವೆ ಇಲಾಖೆಯಲ್ಲಿ ಹೆಚ್ಚಾಗಿ ಮುಖ್ಯಮಂತ್ರಿ ಆಗ್ಬೇಕನ್ನುವಂಥವ್ರೆ ರೈಲ್ವೆ ಮಂತ್ರಿ ಆಗ್ತಿದ್ರು ಅವ್ರೇನು ಮಾಡ್ತಿದ್ರು ಬರ ತಮ್ಮ ರಾಜ್ಯಕ್ಕೆ ಎಲ್ಲ ಒಯ್ತಿದ್ರು ಇಲ್ಲಿನೂ ನಮ್ಗೆ ಅನ್ಯಾಯ ಆದಾಗ ನಿಪಕ್ಷಪಾತವಾಗಿ ನಾವು ಮಾತಾಡುವಂಥ ಒಂದು ಅವಕಾಶ ತಾವು ಕೊಟ್ಟಿದ್ರಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ನಮಗೇನೋ ವೈಮನಸ್ಸಾಗಿರ್ಬೋದು ಆದರೆ ಅವರು ನಮ್ಮ ಪಕ್ಷದ ಹಿರಿಯರು ಪಕ್ಷ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕಟ್ಟೋದ್ರಾಗ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಕೃಷ್ಣ ಅರ್ಜುನರಂಗೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟ ನಾವೆಲ್ಲ ಶಾಸಕರಾದೀವಿ ನಾನು ನಾಳೆ ಬರ್ನಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿಯ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಅವತ್ತು ನಮಗೆ ಅನಂತಕುಮಾರ್ ಅವರು ಪ್ರಮೋದ್ ಮಹಾಜನ್ರು ಅವರೆಲ್ಲ ನಮ್ಮ ಬಸವರಾಜ ಪಾಟೀಲ್ ಸೇಡಮ್ ಅವರು ಎಲ್ಲರೂ ಯಡಿಯೂರಪ್ಪನವರಿದ್ದರು ಎಲ್ಲರೂ ಕೂಡಿ ನನಗೆ ಉತ್ತರ ಕರ್ನಾಟಕದ ಒಬ್ಬ ಕೇಂದ್ರ ಮಂತ್ರಿ ಆಗುವಂಥ ಅವಕಾಶವೂ ಸಿಕ್ತು ಸನ್ಮಾನ್ಯ ಅಧ್ಯಕ್ಷರೇ ಈ ಒಂದು 5 ವರ್ಷದಲ್ಲಿ ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅನೇಕ ಸಚಿವರು ಎಲ್ಲರೂ ಸಹಕಾರ ಕೊಟ್ಟು ಪ್ರೀತಿಯಿಂದ ಏ ಯತ್ನಾಳ ಅಂದ್ಕೊಂಡು ಮಾಡಿಬಿಡಪ್ಪ ಯತ್ನಾಳ ಒಂದು ರೀತಿ ಇರ್ಬೋದು ಆದ್ರೆ ಒಳ್ಳೆ ಮನುಷ್ಯ ಅನ್ನೋಂಥ ರೀತಿಯಲ್ಲಿ ಅನೇಕ ಸಚಿವರು ನಮ್ಮ ನಗರಾಭಿವೃದ್ಧಿ ಸಚಿವರು ಇರ್ಬೋದು ನಮ್ಮ ಆರ್ ಅಶೋಕ್ ಅವರು ಕಂದಾಯ ಸಚಿವರು ನಮ್ಮ ಯಾವ ಪತ್ರಕ್ಕೂ ಸಹ ಅಮಾನ್ಯ ಮಾಡದೆ ಇವತ್ತು ಗೌರವ ಕೊಟ್ಟರು ಡಾಕ್ಟರ್ ಸುಧಾಕರ್ ಮುನಿರತ್ನ ಸಿಸಿ ಪಾಟೀಲ್ರು ಗೋವಿಂದ ಕಾರಜೋಳರು ಯಾರು ಬಲ್ಲಿ ನಮ್ಮ ಮಾಧುಸ್ವಾಮಿಯವರು ಯಾರ ಹತ್ರ ನಮ್ಮ ಗೃಹ ಮಂತ್ರಿಗಳು ನಾವು ಏನೇ ಹೇಳಿದ್ರು ಸಹ ಕೆಲಸ ಮಾಡಿಬಿಟ್ರು ನಮಗೆಲ್ಲ ಸಹಕಾರ ನೀವು ಕೊಟ್ಟಿದ್ದೀರಿ ಆದರೆ ಭಾಳ ವಿಚಿತ್ರ ಒಂದು ಪರಿಸ್ಥಿತಿ ಇವತ್ತು ನಾನು ನೋಡ್ತಾ ಇದ್ದೇನೆ ಇನ್ನು ಮುಂದಿನ ದಿವಸ ಯಾರು ಆ ಕಡೆಯವರು ಈ ಕಡೆ ಬರ್ತಾರೋ ಈ ಕಡೆಯವರು ಆ ಕಡೆ ಹೋಗ್ತಾರೋ ಆಯಾರಾಮ್ ಗಯಾರಾಮ್ ಚಲೋ ಆಗ್ತದೆ ಆದರೆ ಕೆಲವೊಂದು ಮಂದಿ ಹಿರಿಯರ ನಮ್ಮ ರಾಜಕಾರಣಿಗಳು ಹೇಳಿದರು ಅದರೊಳಗೆ ಯಡಿಯೂರಪ್ಪನವರು ಒಬ್ಬರೇ ಗಟ್ಟಿ ಉಳಿದ್ರು ನಾನು
ಕೊನೆ ದಿನ ಮೇಲೆ ನಿಲ್ಲುವುದಲ್ಲ ತಡೆ. ನಮ್ದೊಡೆ ಕೆಲವು ಮಂದಿ ಹೇಳ್ತಿದ್ರು, ನಮ್ಮ ಸಚಿವರು, ಇಲ್ರಿ ಮುಗೀತು ಸಾಕು, ರಿಟೈರ್ ಆಗ್ತಾನೆ ನಮ್ಮ ಮಗನ ತಯಾರು ಮಾಡೀನಿ ಅತ್ತಿದ್ರು. ಈಗ ಎರಡು ಮೂರು ದಿವಸದಿಂದ ಅವ್ರಿಗೆ ಹೋಗಿ ಮಗಳು ಕೂತು ಕೇಳಿದೆ, ಏನ್ರಿ ನಿಮ್ಮ ಮಗನ ತಯಾರು ಮಾಡಿ ಎಲ್ರಿ ಏನ್ ಮಾಡುದು, ಜನ ಬಿಡ್ತಾ ಇಲ್ಲ, ನಾನ್ ನಿಲ್ಬಾರ್ದತ್ತಿದೆ, ದೇವರಾಣಿಗೂ ನಾನು ನಿಲ್ಬಾರ್ದತ್ತಿದೆ, ಆದ್ರೆ ಜನ ಕೇಳ್ತಾ ಇಲ್ಲಪ್ಪ, ನೀವೇ ನಿಲ್ಬೇಕು, ನಿಮ್ಮ ಮಗ ಬೇಡ ಅಂತಾರ. ಈಗ ಹೊಸ ಡೈಲಾಗ್ ಚಾಲು ಮಾಡ್ಯಾರ, ನಮ್ಮ ಸಾಹಸ ಕೇಳ್ಕೊಳ್ಳಿ ಅಂದ್ರ ಮನುಷ್ಯ ಏನಾಗ್ಬಿಟ್ಟಿದೆ. ಸರಿ ಸರಿ, ಕೆಲವೊಂದು ಮಂದಿ ಎಲ್ಲಿಗೆ ಬಂದಾರಂದ್ರೆ ನಾ ಸಾಯುವಾಗ ಸಾಹಸಕ್ಕಿಂತ ಸಾಯ್ಬೇಕನ್ನೋಂತವ್ರ ಇದಾರೆ. ನನ್ನ ಸಾಹಸಕ ಮಾಜಿ ಆಗ್ಬಾರ್ದು, ಹಂಗೆ ಹೋಗ್ಬೇಕನ್ನೋಂತವ್ರು ಇದಾರೆ. ಈ ರೀತಿ ಇದೊಂದು ಅಟ್ಯಾಚ್ಮೆಂಟ್. ಅದಕ್ಕೆ ಅಧ್ಯಕ್ಷರೇ, ನಮಗೆಲ್ಲ ನೀವು ಸಹಕಾರ ಕೊಟ್ರಿ, ನೀವು ಮಂತ್ರಿ ಆಗ್ಬೇಕಂತೇಳಿ ಯಡಿಯೂರಪ್ಪನವ್ರು ಹೇಳಿದ್ರು. ಯಡಿಯೂರಪ್ಪನವ್ರು ನಿಮ್ಮನ್ನೂ ಮಂತ್ರಿ ಮಾಡಲಿಲ್ಲ, ನಾನು ಮಾಡಲಿಲ್ಲ. ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಈ